ನೀರು ಮೇಲೆ ನಾನು ಮಿಕ್ಸ್ ಬೇಳೆಕಾಳು ಹಾಕಿದ್ದೀನಿ ಕಡಲೆಕಾಳು ತೊಗರಿ ಬೇಳೆ ಹೆಸ್ರುಕಾಳು ಈ ಥರ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಇದಿಷ್ಟನ್ನ ಹಾಕಬೇಕು ಸ್ವಲ್ಪ ಬೇಳೆ ಬೆಂದ ಮೇಲೆ ಇವನ್ನ ಹಾಕಿ ಬೇಯಿಸ್ತಾ ಇದ್ದೀನಿ ಇವಾಗ ಆಲ್ಮೋಸ್ಟ್ ಬೇಳೆ ಬಂದಿದೆ ಈ ಥರ ಬೆಂದ ಮೇಲೆ ಸೊಪ್ಪು ಹಾಕ್ಬೇಕು ನಾನು ಸೊಪ್ಪು ನೋಡಿ ಹಾಗೆ ಹಾಕ್ತಾಯಿದ್ದೀನಿ ನಾನು ಸೊಪ್ಪು ಕಟ್ ಮಾಡ್ತಾ ಇಲ್ಲ ಕಟ್ ಮಾಡಬೇಡಿ ಹಾಗೆ ಹಾಕ್ಕೊಳ್ಳಿ ಆವಾಗ ನಿಮಗೆ ಎಲ್ಲ ಡಿವೈಡ್ ಮಾಡ್ಕೊಳ್ಳೋಕೆ ಇದು ಈಸಿ ವೇ ಆಗುತ್ತೆ ಇಲ್ಲಾಂದರೆ ಆ ಸೊಪ್ಪಲ್ಲಿ ಹುಡ್ಕೋಕ್ಕಾಗಲ್ಲ ಇವಾಗ ನಾನು ಹಾಗೆ ಡೈರೆಕ್ಟಾಗಿ ಹಾಕಿದ್ದೀನಿ ಈಗ ಅದ್ರ ಮೇಲೆ ಉಪ್ಪು ಹಾಕ್ಬಿಟ್ಟು ನೀಟಾಗಿ ಬೇಯಕ್ಕೆ ಬಿಡಬೇಕಿದ ಸ್ವಲ್ಪ ಜಾಸ್ತಿ ಹೊತ್ತು ಬೇಯೋ ಅಗತ್ಯ ಇಲ್ಲ ಸೊಪ್ಪು ಬೇಗ ಬೆಂದೋಗ್ಬಿಡುತ್ತೆ ಸೊ ಹಾಗಾಗಿ ತುಂಬ ಹೊತ್ತೇನು ಸೊಪ್ಪು ಬೇಯೋ ಆಗತ್ತೆ ಇಲ್ಲ ನೋಡಿ ಸೊಪ್ಪು ಬೇಯ್ತಾ ಬೇಯ್ತಾ ಸೊಪ್ಪು ಕೆಳಗೆ ಹೋಗ್ಬಿಡುತ್ತೆ ನಾವು ಸೌಟಲ್ಲಿ ಆಡಿಸ್ತಾ ಇದ್ದರೆ ಕಾಳು ಮತ್ತು ಅದು ಟೊಮೊಟೊ ಹಸಿರುಮೆಣಸಿ ಎಲ್ಲ ಮೇಲೆ ಬಂದಿರುತ್ತೆ ಆಲ್ಮೋಸ್ಟ್ ಇವಾಗ ಸೊಪ್ಪು ಬೆಂದಿದ್ದಾಯಿತು ಅಂದಾಗ ಅದನ್ನು ಕೆಳಗೆ ಇಳಿಸ್ಕೊಂಡು ಎಲ್ಲ ಸಪ್ರೇಟ್ ಸಪ್ರೇಟ್ ಮಾಡ್ಕೋಬೇಕು ನೀಟಾಗಿ ತಕ್ಕೋಬೇಕು ಮೊದಲೆಲ್ಲ ನಮ್ಮ ಅಮ್ಮ ಹಸಿರು ಮೆಣಸಿನ್ಕಾಯಿನೆಲ್ಲ ಒಂದು ಚುಚ್ಚು ಹಾಕ್ತಾಯಿದ್ರು ಬಟ್ ನಮ್ಗೆ ಇವಾಗ ಪರ್ಕೆನೇ ಇರಲ್ಲ ನಮ್ಮ ಮನೇಲಿ ಎಲ್ಲ ಬಾಂಬೆ ಪರ್ಕೆ ಇರುತ್ತೆ ಈಗ ಈಗ ನೋಡಿ ಇವಾಗ ಹಸಿರು ಇದು ಸೊಪ್ಪೆಲ್ಲ ನಾನು ತೆಗ್ದೆ ನೋಡಿ ಒಂದೇನಾದ್ರೂ ಐಟಮ್ ಇದೆ ಅದಕ್ಕೆ ಏನೂ ಬಂದಿಲ್ಲ ಸೊಪ್ಪೆಲ್ಲ ಸಪ್ರೇಟ್ ಎತ್ತಿಟ್ಟೆ ಈಗ ನೋಡಿ ಇವಾಗ ಹಸಿರು ಮೆಣ್ಸಿನ್ಕಾಯಿ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಇದೆಲ್ಲನೂ ತೆಗೆದು ಹಾಕೋತಾ ಇದ್ದೀನಿ ನಾನು ಬೇಳೆ ಎಲ್ಲ ನೀಟಾಗಿ ಅಲ್ಲೇ ಉಳ್ಕೊಳುತ್ತೆ ಆವಾಗ ಸೊಪ್ಪಲ್ಲಿ ಸೊಪ್ಪುಸಾರಲ್ಲಿ ಬೇಳೆ ಇರಬೇಕು ಬೇಳೆ ಕಾಳು ಎಲ್ಲ ಇರಬೇಕು ಎಲ್ಲ ಕಾಳುಗಳು ಸಿಗ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ನಾನು ಈಗ ಕಾಲ್ಸುಂಡೆ ಕಾಳು ಕೂಡ ಹಾಕಿದ್ದೀನಿ ಆಯಿತಾ ಈ ರೀತಿ ನೀಟಾಗಿ ಎಲ್ಲ ಹಾಕಿಕೊಂಡ ಮೇಲೆ ಅದನ್ನು ಸ್ವಲ್ಪ ಬಿಡಿ ಆಮೇಲೆ ಅದನ್ನು ಮಿಕ್ಸಿಗೆ ಹಾಕೊಳ್ಳಿ ಇದು ಸ್ವಲ್ಪ ಜಾಸ್ತಿ ಗ್ರೈಂಡ್ ಆಗಬೇಕು ಅದು ಗ್ರೈಂಡ್ ಆಗೋಕೆ ಇಟ್ಟಿದ್ದೀನಿ ನಾನು ಈಗ ನೋಡಿ ಸೊಪ್ಪು ನಾನು ಕಟ್ ಮಾಡ್ಕೊತೈನಿ ಬಿಸಿ ಇದೆ ಸೊ ಹಾಗಾಗಿ ಒಂದು ನಾನು ಕತ್ರಿಲಿ ಕಟ್ ಮಾಡ್ತಾಯಿದ್ದೀನಿ ಕತ್ರಿ ವಾಶ್ ಮಾಡಿದ್ದೀನಿ ತಲೆ ಕೆಡ್ಸ್ಕೊಬಿಡಿ ಇದು ಅಡುಗೆ ಮನೆ ಕತ್ರಿನೇ ನೀಟಾಗಿ ಕಟ್ಟಿಂಗ್ ಆದಮೇಲೆ ಇವಾಗ ನಾನು ಮಿಕ್ಸಿಗೆ ಹಾಕ್ತಾಯಿದ್ದೀನಿ ಇದನ್ನು ಸ್ವಲ್ಪ ಜಾಸ್ತಿ ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕು ಬಟ್ ಸೊಪ್ಪನ್ನು ಆ ಥರ ಜಾಸ್ತಿ ನೀರು ಹಾಕ್ಕೊಂಡು ಸುಮ್ಮನೆ ಒಂದೆರಡೆರಡು ಸಾರಿ ಹಂಗೆ ಗುರು ಅನ್ಸರಿ ಮುಗೀತು ನೋಡಿ ತರಿ ತರಿಯಾಗಿರ್ಬೇಕು ಅದು ಮಸಾಲೆ ತುಂಬ ನೀಟಾಗಿ ಗ್ರೈಂಡ್ ಮಾಡಬಾರ್ದು ಅವಾಗ ಸೊಪ್ಪು ಸಾರು ಚೆನ್ನಾಗಿರೋದಿಲ್ಲ ಆಲ್ಮೋಸ್ಟ್ ಮುಗೀತು ಮಿಕ್ಸ್ ಮಾಡಿ ಒಗ್ಗರಣೆ ಹಾಕ್ರೆ ಮುಗೀತು ಎಣ್ಣೆ ಸಾಸಿವೆ ಕರಿಬೇವು ಈರುಳ್ಳಿ ಇದಿಷ್ಟನ್ನು ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕು ಸಾಸಿವೆ ಸಿಡಿದ್ಮೇಲೆ ಅದು ಈರುಳ್ಳಿ ಮತ್ತು ಕರ್ಬೇವು ಎರಡನ್ನೂ ಹಾಕಿ ನೀಟಾಗಿ ಫ್ರೈ ಆದಮೇಲೆ ಅದು ಆಲ್ಮೋಸ್ಟು ಬೆಂದಿದೆ ಬ್ರೌನ್ ಕಲರ್ ಬರಬೇಕು ಇಲ್ಲಾಂದರೆ ಅಟ್ಲೀಸ್ಟ್ ಈರುಳ್ಳಿ ಚೆನ್ನಾಗಿ ಬೆಂದಿರಬೇಕು ಆಮೇಲೆ ಆಲ್ಮೋಸ್ಟ್ ಕುದಿ ಬಂದಿರುತ್ತಲ್ಲ ಅವಾಗ ಒಗ್ಗರಣೆ ಹಾಕಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನನಗೆ ನೋಡಿ ಆಲ್ಮೋಸ್ಟ್ ಮುಗೀತು ಇಷ್ಟೇ ಜಾಸ್ತಿ ಕುದಿಸ್ಬೇಡಿ ಇವಾಗ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಸಾಂಬಾರು ಎಂಜಾಯ್ ಮಾಡಿ ಸೂಪರ್